ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಯ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಮುಸ್ತಾಕ್ ಅಹ್ಮದ್ ಶಿರಹಟ್ಟಿಯವರು ನಾಲ್ಕನೆಯ ವಾರ್ಡಿನಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಬುಧವಾರ ಭೂಮಿ ಪೂಜೆ ನೆರವೇರಿಸಿದರು. ನಂತರ ಅವರು ಮಾತನಾಡಿ, ಪುರಸಭೆಯ ಎಸ್ಎಫ್ಸಿ ಮುಕ್ತನಿಧಿ 2021-22 ರ ಹಣಕಾಸಿನ ಅನುದಾನದಲ್ಲಿ ವಾರ್ಡಿನಲ್ಲಿ ಅತ್ಯಂತ ಮುಖ್ಯವಾಗಿರುವ ರಸ್ತೆಯನ್ನು ಸಿ ರಸ್ತೆ ನಿರ್ಮಾಣ ಹಾಗೂ ರಸ್ತೆಗೆ ಹೊಂದಿಕೊಂಡಂತೆ ಪಿವರ್ಸ್ ಅಳವಡಿಸಲು ಕಾಮಗಾರಿ ಪ್ರಾರಂಭಿಸಲಾಗುತ್ತಿದೆ. ಮುಂದಿನ ದಿನಮಾನದಲ್ಲಿ ವಾರ್ಡಿನ ಎಲ್ಲ ಜನರ ಸಹಕಾರ ಪಡೆದುಕೊಂಡು ವಾರ್ಡಿನ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ. ವಾರ್ಡಿನಲ್ಲಿ ಇನ್ನೂ ಹಲವಾರು ಸಮಸ್ಯೆಗಳಿದ್ದು ಅವುಗಳ ಬಗ್ಗೆ ಈಗಾಗಲೇ ಪುರಸಭೆ ಅಧ್ಯಕ್ಷರಿಗೆ ಹಾಗೂ ಮುಖ್ಯಾಧಿಕಾರಿಗಳೊಂದಿಗೆ ಚರ್ಚಿಸಲಾಗಿದ್ದು ಹೆಚ್ಚಿನ ಅನುದಾನಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಹೆಚ್ಚಿನ ಅನುದಾನ ಬಂದ ನಂತರ ನಾಲ್ಕನೇ ವಾರ್ಡಿನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸುತ್ತೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ದೂದಪೀರ ದರ್ಗಾ ಕಮಿಟಿಯ ಅಧ್ಯಕ್ಷರಾದ ಸುಲೇಮಾನ್ ಕಣಿಕೆ, ದಾದಾಪೀರ ಸಿದ್ದಿ, ಮಾಬುಸಾಬ ಪೆಟೇಗಾರ, ಸಿಕಂದರ್ ಸಾಬ್ ಮಂಜುಲಾಪುರ, ಪಟಾಣಸಾ ಪುಲ್ಲಿ, ಸಿಕಂದರ ಭಾಷಾ ಕಣಿಕೆ, ಇಕ್ಬಾಲ್ ಸೂರಣಗಿ, ಸಾದಿಕ್ ಮಂಜಲಾಪುರ, ಅನ್ವರ್ ಸಾಬ್ ಕಿತ್ತೂರ, ಪ್ರಮೋದ್ ಕರಾಟೆ ಹಾಗೂ ಓಣಿಯ ಹಿರಿಯರು ಮುಖಂಡರು ಉಪಸ್ಥಿತರಿದ್ದರು. ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ. ವರದಿಗಾರ ಸೋಮಣ್ಣ ಯತ್ತಿನಹಳ್ಳಿ.